ಮುಂದಿನ ಶೀರ್ಷಿಕೆ ಮನುಷ್ಯ ದೇವರಲ್ಲಿ ವರ ಯಾಚನೆ ಯಾಕೆ ಮಾಡ್ತಾನೆ ಹೇಳಿ ಅಂತ ಎಷ್ಟು ವರ ಕೇಳ್ಕೊಂಡ್ರು ಕೂಡ ಸಮಾಧಾನ ಆಗೋದೇ ಇಲ್ಲ ರೀ ದಿವ್ಯ ಕ್ಷೇತ್ರಕ್ಕೆ ಹೋಗ್ತಾನೆ ದೇವ್ರುಗಳನ್ನು ಸಂದರ್ಶಿಸ್ತಾನೆ ಭಜನೆ ಮಾಡ್ತಾನೆ ಭಕ್ತಿ ತೋರಿಸ್ತಾನೆ ಪೂಜೆ ಮಾಡಿಸ್ತಾನೆ ಪ್ರಸಾದ ಸ್ವೀಕರಿಸ್ತಾನೆ ಕೊನೆಯಲ್ಲಿ ವರ ಕೇಳೇ ಕೇಳ್ತಾನೆ ಆಶ್ಚರ್ಯ ಆಗುತ್ತಲ್ವಾ ಇದೇನು ಪ್ರಶ್ನೆ ಅಂತ ಮನುಷ್ಯ ತನಗೆ ಎಷ್ಟು ವರಗಳನ್ನು ದೇವರಲ್ಲಿ ಕೇಳ್ಕೊತಾನೆ ಅಂತ ಹೌದು ಈ ವರ ಯಾಚನೆಗೆ ಕೋನೆಯೇ ಇಲ್ವಾ ಅಂತ ಅದಕ್ಕೆ ಡಿ ವಿ ಜಿಯವರು ಅವರು ಸುಮಾರು ಪದ್ಯಗಳ ಮೂಲಕ ತಮ್ಮ ಪರಿಹಾರನು ಕೂಡ ಸೂಚಿಸಿದ್ದಾರೆ ಹಾಗೆ ಪ್ರಶ್ನೆನೂ ಕೂಡ ಕೇಳಿದ್ದಾರೆ ಹೇಳ್ತಾರೆ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈುವುದು ಆವುದಾದೊಡ ಮೊಳಿತು ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ದೇವಸ್ಥಾನಗಳಿಗೆ ಹೋಗೋದು ದೇವರ ಭಜನೆ ಮಾಡೋದು ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕರಿಸೋದು ಇವೆಲ್ಲ ಜೀವನಕ್ಕೆ ಒಂದು ಸೊಗಸನ್ನು ತಂದುಕೊಡತ್ವೆ ಅಂತ ಮನಸ್ಸಿನ ಉದ್ಧಾರಕ್ಕೆ ಕಾರಣವಾಗುತ್ತವೆ ನಮ್ಮ ಭಾವನೆಗಳನ್ನು ಈ ಅಲ್ಪ ಜಗತ್ತಿನಿಂದ ಬಿಡಿಸಿ ಮೇಲಕ್ಕೆ ತೆಗೆದುಕೊಂಡು ಹೋಗೋದು ಯಾವುದಾದರೂ ಒಂದು ಮಾರ್ಗ ಇದ್ದರೆ ಅದು ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ದೇವಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈುವುದು ಯಾವುದಾದೊಡಿತು ಮಂಕುತಿಮ್ಮ ಯಾವುದೇ ಕೂಡ ಆಗ್ಬೋದು ಅಂತ ಹೇಳ್ತಾರೆ ಈ ಭಾವನ ಈ ಕ್ಷುಲ್ಲ ಜಗದಿಂದ ಬಿಡಿಸಿ ಮೇಲೆ ಸ್ತರಕ್ಕೆ ಒಯ್ಯುವುದು ಅಂತ ಹೇಳ್ತಾರೆ ಆ ಥರ ಆಗಬೇಕು ಅಂತ ಅದ್ಯಾಕೋ ಡಿ ವಿ ಜಿ ಅವ್ರಿಗೆ ಈ ಮೇಲೆ ಹೇಳಿದ ಪದ್ಯದ ಜೊತೆಗೆ ಅದಕ್ಕೆ ಸಂಬಂಧಿಸಿದ ಇನ್ನೊಂದಷ್ಟು ಪದ್ಯಗಳನ್ನು ಹೇಳಬೇಕು ಅಂತ ಏನೋ ಹೇಳ್ದಿದ್ರೆ ಸಮಾಧಾನ ಆಗೋಲ್ಲ ಅಂತ ಏನೋ ಅದಕ್ಕೆ ಮುಂದುವರೆದು ಹೇಳ್ತಾರೆ ಬಹುಜನಂ ಕೈ ಮುಗಿದ ತೀರ್ಥದೊಳ್ ಕ್ಷೇತ್ರದೋಳ್ ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ ವಿಹಿತ ಗೈದವರಾರು ವಸತಿಯಿಂ ದೈವಕ್ಕೆ ಮಹಿಮೆ ಮನಸ್ಸೋ ತೆಡೆಯೋ ಮಂಕುತಿಮ್ಮ ಅಂತ ಹೇಳ್ತಾರೆ ಅಂದರೆ ಬಹುಮಂದಿ ನಮಸ್ಕರಿಸುತ್ತಿರುವ ತೀರ್ಥ ಕ್ಷೇತ್ರಗಳಲ್ಲಿ ಮಹಿಮೆ ಏನಿದೆ ಅಂತ ಅನುಮಾನ ಪಡಕ್ಕೆ ಹೋಗ್ಬೇಡ ಅಲ್ಲಿರುವ ದೈವಕ್ಕೆ ಇಲ್ಲಿಯೇ ವಾಸಿಸು ಅಂತ ಹೇಳಿ ಅಂತ ಯಾರಾದರೂ ವಿಧಿಸಿದ್ದಾರೇನೋ ಎಲ್ಲಿ ಮನಸ್ಸು ಸೋಲುತ್ತೋ ಅಲ್ಲಿ ಮಹಿಮೆ ಇದೆ ಅಷ್ಟೇ ಅಂತ ಈಗ ಶೃಂಗೇರಿನೇ ತೆಗೆದುಕೊಳ್ಳಿ ನಾಗರ ಹಾವು ಕಪ್ಪೆಗೆ ಆಶ್ರಯ ನೀಡಿತು ಅಂತ ಅಲ್ಲಿ ಶಂಕರಾಚಾರ್ಯರು ಶಾರದಮ್ಮನವ್ರನ್ನ ಸ್ಥಾಪಿಸಿದ್ರು ಅದೇ ಮಹಿಮೆ ಮಂಜುನಾಥ ಧರ್ಮಸ್ಥಳದಲ್ಲೇ ಏಕಿರಬೇಕು ಅದೊಂದು ಮಹಿಮೆ ಅಷ್ಟೇನೆ ತಿಮ್ಮಪ್ಪ ತಿರುಪತಿಯಲ್ಲೇ ಏಕಿರಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಹೇಗಿರುತ್ತೆ ಅದಕ್ಕೆ ಯೋಚಿಸ್ಬೇಡ ಭಕ್ತಿಯಿಂದ ಇರೋ ಇಷ್ಟು ಆಯ್ತೋ ಕೈ ಅಷ್ಟೇ ಅದಕ್ಕೆ ಹೇಳಿದ್ದು ಬಹುಜನಂ ಕೈ ಮುಗಿದ ತೀರ್ಥದೋಳ್ ಕ್ಷೇತ್ರದೋಳ್ ಮಹಿಮೆಯಲ್ಲೇ ಏನೆಂದು ಸಂಶಯಿಸಬೇಡ ವಿಹಿತ ಗೈದವರಾರು ವಸತಿಯಿಂದ ಇವಕ್ಕೆ ಮಹಿಮೆ ಮನಸೋ ತೆಡೆಯೋ ಮಂಕುತಿಮ್ಮ ಅಂತ DVG ಈ ಭಕ್ತಿಯನ್ನ ಎಷ್ಟು ಚೆನ್ನಾಗಿ ವಿವರಿಸ್ತಾರೆ ಅಂತಂದ್ರೆ ಭಕ್ತಿ ನಂಬುಗೆ ಸುಲಭ ಭಜನೆ ವಂದನೆ ಸುಲಭ ತತ್ವ ಶೋಧನೆ ಕಷ್ಟ ಮತಿಕಾರ್ಯ ಕಷ್ಟ ಸುತ್ತುವುದು ಗಿರಿಸುತ್ತ ಸುಳುವೆಂದು ಲೋಕ ಜನ ಹತ್ತುವನು ತಾಪಸಿಯೋ ಮಂಕುತಿಮ್ಮ ಅಂತ ಇನ್ನೊಂದು ಪದ್ಯದಲ್ಲಿ ಹೇಳ್ಬಿಡ್ತಾರೆ ಅಂದ್ರೆ ಈ ಭಕ್ತಿನ ಎಲ್ಲಾರು ನಿಜವಾದಂತಹ ಭಕ್ತಿನೂ ಕೂಡ ಇರುತ್ತೆ ಭಕ್ತಿ ಅಂತ ಡೊಂಗಿ ಭಕ್ತಿನೂ ಕೂಡ ಇರುತ್ತೆ ತೋರ್ಸ್ಕೊತಿರ್ತಾರೆ ಜನ ಅದಕ್ಕೆ ಅವ್ರು ಹೇಳ್ತಾರೆ ಯಾವ ತರ ಅಂತಂದ್ರೆ ಭಕ್ತಿ ನಂಬುಗೆ ಸುಲಭ ಭಜನೆ ಒಂದನೆ ಸುಲಭ ಅಂದ್ರೆ ಭಕ್ತಿ ತೋರ್ಸೋದು ಅಥವಾ ನಂಬುಗೆ ಇರೋದು ಸುಲಭ ಭಜನೆ ನಮಸ್ಕಾರಗಳು ಸುಲಭ ತತ್ವ ಶೋಧನೆ ಕಷ್ಟ ಮತಿ ಕಾರ್ಯ ಕಷ್ಟ ಸಿದ್ಧಾಂತಗಳನ್ನು ಹುಡುಕೋದು ಕಷ್ಟ ಬುದ್ಧಿಶಕ್ತಿಯಿಂದ ಕೆಲಸ ಮಾಡೋದು ಕೂಡ ಕಷ್ಟ ಅಂತ ಅದಕ್ಕೆ ಉಪಮೆ ಕೂಡ ಕೊಡ್ತಾರೆ ಸುತ್ತುವುದು ಗಿರಿ ಸುತ್ತ ಸುಳುವೆಂದು ಲೋಕಜನ ಅಂತಂದ್ರೆ ಬೆಟ್ಟದ ಸುತ್ತ ಪ್ರದಕ್ಷಿಣೆ ಹಾಕೋದು ಸುಲಭ ಅಂತ ಅಂದ್ಬಿಟ್ಟು ಅಂತ ಬೇಕಾದಷ್ಟು ಜನ ಪ್ರದಕ್ಷಿಣೆ ಮಾಡಿಬಿಡ್ತಾರೆ ಆದರೆ ಹೊತ್ತುವನು ತಾಪಸಿಯೋ ಮಂಕುತಿಮ್ಮ ಅಂತಂದ್ರು ಆದರೆ ಆ ಬೆಟ್ಟವನ್ನು ಹತ್ತು ತನ್ನಲ್ಲ ಅವನು ತಪಸ್ವಿ ಮಾತ್ರ ಸಾಧನೆ ಮಾಡಿದವ್ರಿಗೆ ಮಾತ್ರ ಜಲಸಾಮಾನ್ಯರಿಗೆ ಮೈಗಳರಿಗೆ ಅದು ನಿಲುಕುವಂಥದ್ದಲ್ಲ ಅಂತ ಅದಕ್ಕೇನೋ ನಮ್ಮ ಹಿಂದಿನವರು ಅನೇಕ ದೇವಸ್ಥಾನಗಳನ್ನು ಬೆಟ್ಟದ ಮೇಲೆ ಕಟ್ಟಿಸಿದ್ರು ಅಂತ ಅನಿಸುತ್ತೆ ಡಿ ವಿ ಜಿ ಮುಂದುವರೆದು ಭಕ್ತಿಯನ್ನು ಬಡ ಪರದೇಶಿ ಅಂತ ಕೂಡ ಕರೀತಾರೆ ಅದು ರಕ್ತದಂತೆ ಸದಾ ನಮ್ಮ ಮೈಯಲ್ಲಿ ಹರಿತಾ ಇರಬೇಕು ಅಂತ ಕೂಡ ಹೇಳ್ತಾರೆ ಏನು ಅಂತಂದರೆ ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ ಶಕ್ತಿ ಚತುರತೆಯುಡುಗಿ ನೀನು ಸೋತಂದು ಉತ್ಕ್ರಮಣ ದರಮನದಿ ದೈವವನ್ನು ಪಿಡಿದೆಯೇನು ಭಕ್ತಿ ರಕ್ತದ ಪರಿಗೆ ಮಂಕುತಿಮ್ಮ ಅಂತ ಹೇಳ್ತಾರೆ ಅಂದ್ರೆ ಈ ಭಕ್ತಿ ಅಂತನ್ನೋದು ಯಾವ ತರ ಇರಬೇಕು ಅಂತಂದ್ರೆ ರಕ್ತದ ಪರಿಗೆ ರಕ್ತ ನಮ್ಮ ಮೈಯಲ್ಲಿ ಯಾವ ಥರ ಇರುತ್ತೋ ಆ ಥರ ಭಕ್ತಿ ಸದಾ ಹರಿತಾ ಇರಬೇಕು ಅಂತ ಹೇಳಿ ಅಂತ ಅದಕ್ಕೆ ಯಾವ ಥರ ಹೇಳುತ್ತಾರೆ ಉಪಮೆ ಕೊಟ್ಟು ಅಂತಂದರೆ ಉಪಾಯದಿಂದ ಕೆಲಸ ಮಾಡಿಸಿಕೊಳ್ಳುವ ವಿಧಾನದಲ್ಲಿ ಭಕ್ತಿ ಎಂಬುದು ಒಬ್ಬ ಪರದೇಶಿ ಆಗುತ್ತೆ ಬಡ ಪರದೇಶಿ ಆಗುತ್ತೆ ಅಂತ ಹೇಳ್ಬಿಡ್ತಾರೆ ಶಕ್ತಿ ಮತ್ತು ಚತುರತೆ ಹುಡುಗಿ ಕಡಿಮೆ ಆದಾಗ ಮನುಷ್ಯ ಸೋತು ಸಾಯುವ ಹೊತ್ತಿನಲ್ಲಿ ಅರ್ಧ ಮನಸ್ಸಿಂದ ದೇವರನ್ನು ನೆನಪಿಸ್ಕೊಂಡ್ರೆ ಏನು ಫಲ ಬಂತು ಅದಕ್ಕೆ ಹೇಳ್ತಾರೆ ಶಕ್ತಿ ಚತುರತೆಯುಡುಗಿ ನೀನು ಸೋತಂದು ಉತ್ಕ್ರಮಣದ ಅರೆಮನದಿ ದೈವವನ್ನು ಪಿಡಿದೇನು ಅಂದರೆ ನಮ್ಮ ಶಕ್ತಿ ಮತ್ತು ಚತುರತೆ ಕಡಿಮೆಯಾದಾಗ ಮನುಷ್ಯ ಸೋತು ಹೋಗಿದ್ದಾಗ ಅರ್ಧ ಮನಸ್ಸಿನಿಂದ ದೇವರನ್ನು ನೆನಪಿಸ್ಕೊಂಡ್ರೆ ಏನು ಫಲ ಬಂತು ಭಕ್ತಿಯು ರಕ್ತದಂತೆ ನಿನ್ನ ಮೈಯಲ್ಲಿ ಸದಾ ಹರಿಯುತ್ತಿರಲಿ ಭಕ್ತಿ ರಕ್ತದ ಪರಿಗೆ ಮಂಕುತಿಮ್ಮ ಒಂದು ಘಟನೆ ನಡೆದಿದ್ದು ಹೀಗಿದೆ ಒಬ್ಬ ಪುಟ್ಟ ಹುಡುಗ ಇರ್ತಾನೆ ಎಂಟೊಂಬತ್ತು ವಯಸ್ಸು ಅವನಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗಿರುತ್ತೆ ಅವಾಗ ಡಾಕ್ಟ್ರು ಎಲ್ಲದಕ್ಕೂ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೋತಾರೆ ಆ ಹುಡುಗನಗೂ ಕೂಡ ಆ ತಂದೆ ತಾಯಿಗೂ ಕೂಡ ಹೇಳ್ತಾರೆ ಈ ಥರ ಆಪ್ರೇಷನ್ ಹೀಗಿರುತ್ತೆ ಹೀಗೆ ಮಾಡ್ತೀವಿ ಹೀಗೆ ಅಂತ ಹೇಳಿದಾಗ ಅದಕ್ಕೋಸ್ಕರ ಈ ಹುಡುಗ ಎಲ್ಲೋ ಕೇಳಿರ್ತಾನೆ ದೇವರು ನಮ್ಮ ಹೃದಯದಲ್ಲಿ ಇರ್ತಾನೆ ಅಂತ ಹೇಳಿ ಅಂತ ಎಲ್ಲೋ ಕೇಳ್ಕೊಂಬಿಟ್ಟಿರ್ತಾನೆ ಅವಾಗ ಈ ಡಾಕ್ಟ್ರು ಆ ಹುಡುಗನಿಗೆ ಎಲ್ಲ ವಿವರ ನೀಡೋಕ್ಕೆ ಬಂದಾಗ ಆ ಹುಡುಗ ಕೇಳ್ಕೊತಾನೆ ಡಾಕ್ಟ್ರೇ ನೀವು ಹೇಗೂ ಓಪನ್ ಹಾರ್ಟ್ ಸರ್ಜರಿ ಮಾಡ್ತಿರಲ್ಲ ನೀವು ಅಲ್ಲೆಲ್ಲಾದರೂ ದೇವರು ಇರೋದನ್ನ ನೋಡಿದ್ರೆ ನನಗೆ ಸ್ವಲ್ಪ ಹೇಳ್ತೀರಾ ಅಂತ ಹೇಳಿ ಅಂತ ಈ ಮುಗ್ಧ ಮನಸ್ಸು ಹೇಳಿದ್ದನ್ನ ಡಾಕ್ಟರು ತುಂಬ ಹಚ್ಕೊಂಡ್ಬಿಡ್ತಾರೆ ಸರಿ ಆಪರೇಷನ್ ಎಲ್ಲ ಆಗತ್ತೆ ಪುಟ್ಟ ಹುಡುಗನ ಹೃದಯನ್ನ ಇನ್ನೊಂದು ಕೃತಕ ಹೃದಯಕ್ಕೆ ಜೋಡಿಸ್ತಾರೆ ಈ ಹೃದಯದ ಆಪರೇಷನ್ ಕೂಡ ಮಾಡ್ತಾರೆ ಎಲ್ಲ ಸಕ್ಸಸ್ ಅಂತ ಅನ್ಬಿಟ್ಟು ಅಂತ ಅನ್ಕೊಂಡಾಗ ಮತ್ತೆ ಆ ಕೃತಕ ಹೃದಯದ ನಾಳಗಳನ್ನು ತೆಗೆದ್ಬಿಟ್ಟು ಇವನ ನಿಜವಾದ ಹೃದಯಕ್ಕೆ ಜೋಡಿಸ್ತಾರೆ ಅವಾಗ ಅದು ತಕ್ಷಣ ಕೆಲಸ ಮಾಡೋದಕ್ಕೆ ಶುರು ಮಾಡಬೇಕು ಆದರೆ ಏನೋ ತಕ್ಷಣ ಇವರು ಅಂದ್ಕೊಂಡ ಹಾಗೆ ಶುರು ಮಾಡೋದಿಲ್ಲ ಇವ್ರಿಗೆ ತಕ್ಷಣ ಆ ಹುಡುಗನ ಮಾತು ಜ್ಞಾಪಕಕ್ಕೆ ಬಂದ್ಬಿಡುತ್ತೆ ನಾನು ನಿಜವಾಗ್ಲೂ ಆ ದೇವರನ್ನು ಹುಡುಕುವಂಥ ಪ್ರಯತ್ನವೇ ಮಾಡಲಿಲ್ವಲ್ಲ ಅಂತ ಆವಾಗ ಕೂಡ ದೇವರೇ ಹೇಗಾದರೂ ಮಾಡಿ ಈ ಹೃದಯ ಹೊಡ್ಕೊಳ್ಳೋ ಹಾಗೆ ಮಾಡಪ್ಪ ಅಂತ ಅಂದ್ಬಿಟ್ಟು ಅಂತ ತುಂಬ ದೈನ್ಯತೆಯಿಂದ ತುಂಬ ಆತ್ಮವಿಶ್ವಾಸದಿಂದ ತುಂಬ ನಂಬಿಕೆಯಿಂದ ಕೇಳ್ಕೋತಾರೆ ಕಣ್ಮುಚ್ಕೊಂಬಿಡ್ತಾರೆ ಅವಾಗ ಅವ್ರ ಸಹಾಯಕ ಬಂದ್ಬಿಟ್ಟು ಇವ್ರನ್ನ ಎಬ್ಬಿಸ್ಬಿಟ್ಟು ಅಂದರೆ ಅಲ್ಗಾಡಿಸ್ಬಿಟ್ಟು ಹೇಳ್ತಾರೆ ಡಾಕ್ಟ್ರೇ ಈಗ ಹೃದಯ ಹೊಡ್ಕೊಳಕ್ಕೆ ಶುರು ಆಯಿತು ಅಂತ ಹೇಳಿ ಅಂತ ಇವರಿಗೆ ತುಂಬ ಖುಷಿ ಆಗ್ಬಿಡುತ್ತೆ ಸರಿ ಮುಗಿದ ಮುಗಿದ್ಮೇಲೆ ಈ ಹುಡುಗಂಗೆ ಅರಿವಳಿಕೆ ಕೊಟ್ಟಿರ್ತಾರಲ್ಲ ಅದೆಲ್ಲ ಅದರ ಪರಿಣಾಮ ಎಲ್ಲ ಇಳಿದ್ಮೇಲಿಂದ ಆ ಹುಡುಗ ಕಣ್ಬಿಟ್ಟಾಗ ಮತ್ತೆ ಕೇಳ್ತಾನೆ ಡಾಕ್ಟ್ರನ್ನ ಇವರು ವಿಚಾರಿಸ್ಕೊಳಕ್ಕೆ ಬಂದಾಗ ಡಾಕ್ಟ್ರೇ ನೀವು ನಿಜವಾಗಲೂ ದೇವ್ರನ್ನ ನೋಡಿದ್ರಾ ಹೇಳಿ ಅಂತ ಆಗ ಡಾಕ್ಟ್ರ್ ಹೇಳ್ತಾರೆ ದೇವರನ್ನೇನೋ ನೋಡೋಕ್ಕಾಗಲಿಲ್ಲಪ್ಪ ಆದರೆ ಅವನ ಇರುವನ್ನು ನಾನು ಅನುಭವಿಸಿದೆ ಅಂತ ಹೇಳಿ ಅಂತ ಅದಕ್ಕೋಸ್ಕರನೇ ಭಕ್ತಿ ನಂಬುಗೆ ಸುಲಭ ಭಜನೆ ವಂದನೆ ಸುಲಭ ತತ್ವ ಶೋಧನೆ ಕಷ್ಟ ಮತಿಕಾರ್ಯ ಕಷ್ಟ ಸುತ್ತುವುದು ಸುತ್ತ ಸುಳುವೆಂದು ಲೋಕಜನ ಹತ್ತುವನ್ನು ತಾಪಸಿಯೋ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳಿದ್ದು ಅಂತ ಅನ್ಸುತ್ತೆ ಅಂದರೆ ಯಾರು ಕಷ್ಟಪಡ್ತಾರೋ ಯಾರು ಸಾಧನೆ ಮಾಡಿರ್ತಾರೋ ಅಂಥವ್ರಿಗೆ ನಿಜವಾಗಲೂ ದೇವರು ಒಲ್ದೇ ಒಲಿತಾನೆ ಹೇಳಿ ಅಂತ ಹತ್ತುವನ್ನು ಅಂತ ಅಂದರೆ ಈ ಡಾಕ್ಟ್ರು ಅಂಥ ಕೆಲಸ ಮಾಡಿಬಿಟ್ಟಿರ್ತಾನೆ ಅಂತ ಹೇಳಿ ಅಂತ ಆ ಹುಡುಗಂಗೆ ಹೇಳ್ತಾರೆ ಅವನ ಇರುವಿಕೆಯನ್ನು ನಾನು ಅನುಭವಿಸದೆ ನೋಡೋಕ್ಕಾಗಲಿಲ್ಲ ಅಂತ ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ